ಮೊದಲನೆಯದಾಗಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ನೋಡಿ ಫಸ್ಟ್ಗೆ ಎದ್ದ ಕೂಡಲೇ ನಾನು ಶಿವರಾತ್ರಿಯ ಇರೋ ಕಾರಣಕ್ಕೆ ರಂಗೋಲಿಯನ್ನು ಬಿಡಿಸಿದ್ದೀನಿ ನಂತರ ನೋಡಿ ಮನೆಯಲ್ಲೇ ಇರೋ ನಮ್ಮ ಜಗ್ಲಿ ಮೇಲೆ ಶಿವಲಿಂಗ ಇರೋದರಿಂದ ಪೂಜೆಯನ್ನು ಮಾಡ್ತಾಯಿದ್ದೀನಿ ನೋಡಿ ಬೆಳೆ ತಟ್ಟೆನ ಇಟ್ಟಿದ್ದೀನಿ ನಾನು ಬೆಳ್ಳಿ ಆರತಿ ಇರೋ ಕಾರಣಕ್ಕೆ ಕೆಳಗಿರೋ ತಟ್ಟೆ ಮಾತ್ರ ತಗೊಂಡು ಅದರಲ್ಲೇ ಶಿವಲಿಂಗನ ನಾನು ಪೂಜೆ ಮಾಡ್ತಾಯಿದ್ದೀನಿ ಶಿವರಾತ್ರಿಯ ದಿನ ಮುಂಜಾನೆ ಆರು ಗಂಟೆಗೆ ನಾನು ಪೂಜಾ ಸ್ಟಾರ್ಟ್ ಮಾಡಿದ್ದೀನಿ ಶಿವರಾತ್ರಿ ಇರೋ ಕಾರಣಕ್ಕೆ ನಾನು ಬೇಗ ಎದ್ದು ಪೂಜೆ ಮಾಡಬೇಕಂತ ಪ್ಲ್ಯಾನ್ ಇತ್ತು ಅದೇ ಪ್ರಕಾರನೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಶಿವರಾತ್ರಿಯ ವಿಶೇಷತೆ ಏನಂದರೆ ಒಂದು ದಿನ ರಾತ್ರಿಯೆಲ್ಲ ನಿತ್ಯ ಇಲ್ಲದೆ ಶಿವನ ಧ್ಯಾನ ಮಾಡೋದು ಶಿವರಾತ್ರಿಯ ವಿಶೇಷತೆಯಾಗಿದೆ ರಾತ್ರಿಯೆಲ್ಲ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಆದ ಕಾರಣಕ್ಕೆ ನಾನು ಮಾರ್ನಿಂಗ್ ಆರು ಗಂಟೆಗೆಲ್ಲ ಎದ್ದು ಮನೆಯಲ್ಲೇ ಇರೋ ಶಿವಲಿಂಗಾನ ಫಸ್ಟಾಗಿ ಪೂಜೆ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನೋಡಿ ಸಿಂಪಲ್ ಆಗಿ ಈ ಥರ ಪೂಜೆ ಮಾಡ್ತಾ ಇದ್ದೀನಿ ನಾನು ಐದು ಥರ ಅಭಿಷೇಕ ಮಾಡಬೇಕಂತ ಇದ್ದೀನಿ ಮುಂದೆ ನೋಡಿ ಯಾವ ಥರ ನಾನು ಅಭಿಷೇಕ ಮಾಡ್ತೀನಿ ಅಂತ ಇವಾಗ ಫಸ್ಟ್ಗೆ ಆಗಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಬೆಳ್ಳಿ ತಟ್ಟೆ ಇಟ್ಟು ಶಿವಲಿಂಗಾನ ಪೂಜೆ ಮಾಡ್ಕೊಂಡಿದ್ದೀನಿ ಉದ್ಬತ್ತಿ ಹಾಗೂ ಕರ್ಪೂರನ ಬೆಳಗ್ಗೆ ಈಗ ಒಂದು ಪೂಜೆ ಮುಗೀತು ಇನ್ನು ಪೂಜೆ ನಂತರ ನಾನು ಅಭಿಷೇಕ ಮಾಡಬೇಕಂತ ಇದ್ದೀನಿ ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕಾಗಿ ಮೊದಲಿಗೆ ನಾನು ಮನೇಲಿ ಇರೋ ಶಿವಲಿಂಗನ ಪೂಜೆ ಮಾಡ್ತಾಯಿದ್ದೀನಿ ಐದು ವಸ್ತುಗಳಿಂದ ನಾನು ಐದು ಸಲ ನೋಡಿ ಅಭಿಷೇಕ ಮಾಡಬೇಕಂತ ಇದ್ದೀನಿ ಯಾವ ರೀತಿ ಅಭಿಷೇಕ ಮಾಡ್ತೀನಿ ಅಂತ ಮುಂದೆ ನೀವೇ ನೋಡುವಂತ್ರೆ ಅದಕ್ಕಿಂತ ನೋಡಿ ಇನ್ನು ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿರೋ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋನು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತೆ ಮೊದಲನೇದಾಗೂ ನಾನು ಸ್ವೀಟ್ ಇರಲಿ ಅಂತ ಸಕ್ಕರೆಯಿಂದ ಅಭಿಷೇಕ ಮಾಡ್ತಾಯಿದ್ದೀನಿ ಶಿವಲಿಂಗಾಗೆ ಅಭಿಷೇಕ ಮಾಡೋ ಕಾರಣಕ್ಕೆ ನಾನು ಸಕ್ಕರೆಯಿಂದ ಫಸ್ಟು ಅಭಿಷೇಕ ಮಾಡ್ತಾ ಇದ್ದೀನಿ ನೋಡಿ ಐದು ಸಲ ನಾನು ಅಭಿಷೇಕನ ಮಾಡ್ತಾಯಿದ್ದೀನಿ ಸಕ್ಕರೆಯಿಂದ ಶಿವರಾತ್ರಿಯನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಆಚರಿಸ್ತೀರಾ ಅಂತ ನನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ರೀತಿ ಒಂದು ಲೈಕ್ ಕೊಡೋದು ಅಂತೂ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಈಗ ನೋಡಿ ಸಕ್ಕರೆ ಅಭಿಷೇಕಾನು ಮುಗಿತಾ ಬಂತು ಐದು ಸಲ ನಾನು ಸಕ್ಕರೆ ಅಭಿಷೇಕ ಮಾಡಿದ್ನಿ ನಂತರ ಒಂದು ಐದು ಥರದಿಂದ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ ಇವಾಗ ಮೊದಲನೇದಾಗಿ ಸಕ್ಕರೆ ಅಭಿಷೇಕ ಆಯಿತು ಮತ್ತೆ ನಾನು ನೀರಿಂದ ಮತ್ತೆ ಶಿವಲಿಂಗನ ತೊಳೆದು ಮತ್ತೆ ಪೂಜೆ ಮಾಡಿ ಮತ್ತೆ ಇನ್ನೊಂದು ಅಭಿಷೇಕನ ಮಾಡ್ತಾಯಿದ್ದೀನಿ ಶಿವರಾತ್ರಿಯ ದಿನ ಏನೋ ಒಂದು ನಂಬಿಕೆ ಅಂದರೆ ನನ್ನ ನನ್ನ ಫೇವ್ರೇಟ್ ಅಂತಲೂ ಹೇಳ್ಬೋದು ಎಲ್ಲ ನೋಡಿ ಎಷ್ಟು ದೇವರುಗಳಿವೆ ಎಲ್ಲ ದೇವರಿಗಿಂತ ನನಗೆ ಶಿವರಾತ್ರಿಯ ದಿನ ಶಿವನನ್ನು ಪೂಜೆ ಮಾಡೋದಂತರೆ ತುಂಬ ಇಷ್ಟ ಆಗುತ್ತೆ ಆದ ಕಾರಣಕ್ಕೆ ನಾನು ಮನೇಲೇನೆ ಶಿವಲಿಂಗನ ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವ ಥರ ಪೂಜೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ನೋಡಿ ನಾನು ಈ ಥರ ನನಗೆ ಎಷ್ಟು ಬರುತ್ತೋ ಆ ಥರ ನಾನು ಪೂಜೆ ಮಾಡ್ತಾ ಇದ್ದೀನಿ ಎಲ್ಲಾದರೂ ತಪ್ಪು ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪು ಮಾಡಿದರೆ ನಾನು ಪೂಜೆ ಮಾಡುವಾಗ ನನಗೂ ಕೂಡ ತಿದ್ದಿಕೊಂಡು ಮತ್ತೆ ವಿಡಿಯೋ ಮಾಡೋಕ್ಕೆ ಅನುಕೂಲವಾಗುತ್ತದೆ ನೋಡಿ ಎರಡನೆಯ ಅಭಿಷೇಕ ನಾನು ಇವಾಗ ವಿಭೂತಿಯಿಂದ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ತಿಳಿದ ಮಟ್ಟಿಗೆ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ ಶಿವರಾತ್ರಿ ದಿನ ನೋಡಿ ಎಲ್ಲರೂ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಿರೋ ಅವರಿಗೆಲ್ಲ ಕೂಡ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೀನಿ ಪೂಜೆ ಮಾಡುವಾಗ ನಾವು ಮನಸ್ಸಿನಲ್ಲಿ ಕೂಡ ಏನಾದರೂ ಶಿವನ ಬಗ್ಗೆ ಮಂತ್ರ ಕೂಡ ಅಂತ ಪೂಜೆ ಮಾಡಬಹುದು ಹತ್ರ ಒಂದು ವಿಶೇಷವಾದ ಮಂತ್ರ ಇದೆ ನೀವು ಏನಾದರೂ ನಿಮ್ಗೆ ಸ್ವಲ್ಪ ಕಷ್ಟ ಏನಾದರೂ ಅನಿಸಿದ್ರೆ ಈ ಮಂತ್ರವನ್ನು ನೀವು ಯಾವಾಗಲಾದರೂ ಹೇಳ್ಕೋಬಹುದು ಪೂಜಾ ಮುಗಿಯೋ ತನಕ ನೋಡಿ ನೂರ ಎಂಟು ಸಲ ಮಂತ್ರವನ್ನ ಹೇಳಬೇಕಾಗುತ್ತೆ ನಾನು ಮನಸ್ಸಿನಲ್ಲೇ ಅನ್ಕೋತಾ ಅನ್ಕೋತಾ ನಾನು ಪೂಜೆನು ಮಾಡ್ತಾ ಇದ್ದೆ ಇವಾಗ ವಿಭೂತಿಯಿಂದ ಕೂಡ ಅಭಿಷೇಕ ಆಯಿತು ನಂತರ ನೋಡಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀನಿ ನಾನು ಇವಾಗ ನಿಮಗೆ ಹೇಳುವ ಶಿವಲಿಂಗನ ಪ್ರಾರ್ಥನೆ ಇದು ವಿಶ್ವ ಪ್ರಾರ್ಥನೆಯೇ ಆಗಿದೆ ನೋಡಿ ಯಾವ ರೀತಿ ನಾನು ಆ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಪ್ರಾರ್ಥನೆಯನ್ನು ಡೈಲಿ ಒಂದು ನೀವು ಯಾವಾಗ ಬೇಕಾದರೂ ಅನ್ಬೋದು ಮನುಷ್ಯನಲ್ಲಿ ನೋಡಿ ಅದಕ್ಕೇನು ಟೈಮ್ ಅಂತ ಇಲ್ಲ ನೀವು ಮಲ್ಕುವಾಗೂ ಕೂಡ ಅಂದು ಮಲ್ಕೋಬಹುದು ಇಷ್ಟೇ ಅನ್ಬೇಕು ಅಂತ ಮಿತಿ ಇಲ್ಲ ನೀವು ಎಷ್ಟು ಅಂತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ನೋಡಿ ಇವಾಗ ನಾನು ಆ ಪ್ರಾರ್ಥನೆಯನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದು ಪ್ರಾರ್ಥನೆ ಯಾವುದೆಂದರೆ ಹೇ ಈಶ್ವರ ಸರ್ವರಿಗೆ ಸಮೃದ್ಧಿ ಕೊಡು ಆರೋಗ್ಯ ಕೊಡು ಸರ್ವರನ್ನು ಸುಖದಿಂದ ಸಂತೋಷದಿಂದ ಐಶ್ವರ್ಯದಿಂದ ಇಡು ಸರ್ವರ ಒಳಿತನ್ನು ಮಾಡು ಕಲ್ಯಾಣ ಮಾಡು ರಕ್ಷಣೆ ಮಾಡು ಮತ್ತು ನಿನ್ನ ಮಧುರ ನಾಮ ಸದಾ ನಾಲಿಗೆ ಮೇಲಿರಲಿ ನೋಡಿ ಈ ಪ್ರಾರ್ಥನೆಯ ಅರ್ಥ ಏನಂದರೆ ನೀವು ಬೇರೆಯವರ ಒಳಿತನ್ನು ಯಾವಾಗ ಬಯಸ್ತಿರೋ ಆವಾಗ ಮಾತ್ರ ನಿಮಗೆ ಒಳ್ಳೆಯದು ಆಗೋದು ನಮಗೆ ಮಾತ್ರ ನಮ್ಮ ಕುಟುಂಬಕ್ಕೆ ಮಾತ್ರ ಒಳ್ಳೆಯದು ಆಗಬೇಕಂತ ನೀವು ಯಾವಾಗ ಬಯಸ್ತೀರೋ ಅದು ಎಂದು ಕೂಡ ಫಲಿಸೋದಿಲ್ಲ ಆದ ಕಾರಣಕ್ಕೆ ಬೇರೆದವ್ರಿಗೆ ಒಳ್ಳೆಯದಾಗಲಿ ಅವರು ಚೆನ್ನಾಗಿರಲಿ ಅವರಿಗೆ ಸುಖ ಇರಲಿ ಸಂತೋಷವಾಗಲಿ ಅನ್ನೋದೇ ಈ ಪ್ರಾರ್ಥನೆಯ ಅರ್ಥವಾಗಿದೆ ನೋಡಿ ಎಷ್ಟು ಅರ್ಥಪೂರ್ಣವಾದ ವಿಶ್ವ ಪ್ರಾರ್ಥನೆಯಾಗಿದೆ ಇದು ಈ ಪ್ರಾರ್ಥನೆಯನ್ನು ನೀವು ಒಂದು ವಾರದವರೆಗೆ ಅಂದು ನೋಡಿ ನಿಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪನಾದರೂ ಏನಾದರೂ ಬದಲಾವಣೆ ಆಗೇ ಆಗುತ್ತೆ ಯಾಕೆಂದ್ರೆ ಈ ಪ್ರಾರ್ಥನೆಯ ಅರ್ಥಪೂರ್ಣವಾದವಾದದ್ದು ಯಾಕೆಂದರೆ ನಮಗೆ ಆಗಲಿ ನಮ್ಮ ಸುಖ ಆಗಲಿ ಅನ್ನೋದು ಏನೂ ಅದರೊಳಗೆ ಎಲ್ಲ ಕೂಡ ಸರ್ವರಿಗೂ ಒಳ್ಳೆಯದಾಗಲಿ ಅನ್ನೋದೇ ಈ ಪ್ರಾರ್ಥನೆಯ ಉದ್ದೇಶ ಆಗಿರೋ ಕಾರಣಕ್ಕೆ ಈ ಪ್ರಾರ್ಥನೆಯನ್ನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ ನಾನು ಯಾವಾಗ ನಾವು ಬೇರೆಯವರ ಸುಖವನ್ನು ಬಯಸ್ತೀವೋ ಆವಾಗಲೇ ನಮಗೆ ಒಳ್ಳೆಯದಾಗೋದು ನೋಡಿ ಆಲ್ಮೋಸ್ಟ್ ಇವಾಗ ಮೂರು ಅಭಿಷೇಕವನ್ನು ನಾನು ಮಾಡಿದ್ದೇನೆ ಒಂದು ಮೊದಲನಾಗಿ ಸಕ್ಕರೆ ಅಭಿಷೇಕ ಮಾಡಿದೆ ನಂತರ ವಿಭೂತಿಯಿಂದ ಮಾಡಿದೆ ನಂತರ ಹಾಲಿನಿಂದ ಮಾಡಿದೆ ನಂತರ ನಾನು ಪಂಚಾಮೃತದಿಂದ ಅಭಿಷೇಕ ಮಾಡಿದೆ ನಾಲ್ಕು ಅಭಿಷೇಕ ಆಯಿತು ಇನ್ನು ಒಂದೇ ಒಂದು ಅಭಿಷೇಕ ಉಳಿದಿದ್ದು ಅದು ಏನಂದರೆ ನೋಡಿ ನಾನು ಇವಾಗ ತುಪ್ಪ ಹಾಕಿ ಅಭಿಷೇಕ ಮಾಡ್ತಾ ಇದ್ದೀನಿ ಮನೇಲೆ ಮಾಡಿರೋ ತುಪ್ಪದಿಂದ ನಾನು ಶಿವಲಿಂಗಾಗಿ ಇವಾಗ ಅಭಿಷೇಕ ಮಾಡ್ತಾ ಇದ್ದೀನಿ ತುಪ್ಪ ಇದು ಎಣ್ಣೆ ಅಂಶ ಇರೋ ಕಾರಣಕ್ಕೆ ನಾನು ಲಾಸ್ಟಾಗಿ ಅಭಿಷೇಕ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಸಕ್ಕರೆ ಮಾಡಿದೆ ನಂತರ ವಿಭೂತಿ ಮಾಡಿದೆ ನಂತರ ಹಾಲಿನಿಂದ ಮಾಡಿದೆ ನಂತರ ಪಂಚಾಮೃತದಿಂದ ಅಭಿಷೇಕ ಮಾಡಿದೆ ಇವಾಗ ತುಪ್ಪದಿಂದ ಅಭಿಷೇಕ ಮಾಡ್ತಾಯಿದ್ದೀನಿ ಮುಂಜಾನೆ ಆರು ಆರೂವರೆಯಿಂದ ಏಳು ಏಳು ಗಂಟೆಗೆಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು ನಾನು ಏನೋ ಇವತ್ತು ಶಿವರಾತ್ರಿ ಇರೋ ಕಾರಣಕ್ಕೆ ಪೂಜೆ ಮಾಡಬೇಕನ್ಕೊಂಡೆ ಏನೋ ದೇವರ ದಯೆ ನಮ್ಮ ವಿರಾಜ್ ಇವತ್ತು ಏಳುವರೆ ತನಕ ಅಂದರೆ ನನ್ನ ಈ ಪೂಜೆಯ ಎಲ್ಲ ಪ್ಲಾನಿಂಗ್ ಎಲ್ಲಾನು ವೇಸ್ಟ್ ಆಗ್ತಿತ್ತು ನನ್ನ ಮಗ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅದಕ್ಕೆ ಕಾರಣಕ್ಕೆ ನಾನು ಬೇಗ ಎದ್ದು ಪೂಜೆ ಮಾಡಬೇಕು ಅವನು ಎದ್ದು ನನಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಷ್ಟರಲ್ಲಿ ನಾನು ಪೂಜೆ ಅನ್ನೋ ಪ್ಲ್ಯಾನ್ ನನ್ನ ಸಕ್ಸಸ್ ಆಯಿತು ಅಂತಲೇ ನನಗೆ ಖುಷಿ ವಿಷಯ ಆಗ ನೋಡಿ ಪೂಜಾ ಅಭಿಷೇಕ ಎಲ್ಲ ಮುಗೀತು ಆ ತಟ್ಟೆಯಲ್ಲಿರೋ ನೀರನ್ನ ನಾನು ಮನೆಯಲ್ಲೆಲ್ಲ ಸಿಪ್ಪಡಿಸಿ ಗಿಡಕ್ಕೆ ಹಾಕಿದೆ ಮತ್ತೆ ಅದೇ ತಟ್ಟೆಯಲ್ಲಿ ಶಿವಲಿಂಗಾನ ನಾನು ಅಕ್ಕಿ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ ಅಕ್ಕಿಯೊಳಗೆ ನೋಡಿ ಅಲ್ಲಿ ಶಿವಲಿಂಗನ ರೆಡಿ ಮಾಡಿ ನಂತರ ಶಿವಲಿಂಗನ ಅಕ್ಕಿ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಶಿವಲಿಂಗ ಪೂಜೆ ಮಾಡೋಕ್ಕೆ ನನಗೆ ಸಾಕಷ್ಟು ದಾಸವಾಳ ಹೂವು ಕೂಡ ನನಗೆ ಸಿಕ್ಕಿತ್ತು ದಾಸವಾಳ ಹೂವು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಪೂಜೆ ಮಾಡಿದೆ ಶಿವಲಿಂಗಾಗೆ ಮೇನ್ ಇಷ್ಟ ಆಗೋದು ನೋಡಿ ಬಿಲ್ವ ಪತ್ರೆ ಅದು ನನಗೆ ಪೂಜೆ ಮಾಡಲಿಕ್ಕೆ ಸಿಗಲಿಲ್ಲ ಫಸ್ಟಾಗಿ ಗುಡಿಗೆ ಹೋಗಿ ಒಂದೇ ಒಂದು ಬಿಲ್ವ ಪತ್ರೆ ನನಗೆ ಸಿಕ್ಕಿದ್ದು ನಂತರ ತಂದು ಶಿವಲಿಂಗಾಗೆ ನಾನು ಅರ್ಪಿಸಿದೆ ಫೈನಲಿ ಒಂದು ಬಿಲ್ವ ಪತ್ರೆ ಸಿಕ್ತು ಅನ್ನೋದೇ ನನಗೆ ಖುಷಿ ಆಯಿತು ಪೂಜೆ ಪರಿಪೂರ್ಣ ಅಂತ ಅನ್ನಿಸ್ತು ಪೂಜೆ ಇವಾಗ ಕಂಪ್ಲೀಟ್ ಆಯಿತು ಪೂಜಾ ಯಾವ ರೀತಿ ಮಾಡಿದ್ದೀನಿ ನಾನು ನಂತರ ಬಿಲ್ವ ಪತ್ರೆಯನ್ನು ತಂದು ಬಿಲ್ವ ಪತ್ರೆ ಇಟ್ಟು ನಂತರ ನೈವೇದ್ಯ ಎಲ್ಲ ಮಾಡಿ ನಾನು ಕೂಡ ಉಪವಾಸ ಇರೋ ಕಾರಣಕ್ಕೆ ಉಪವಾಸಕ್ಕೆ ಏನು ಬೇಕೋ ಅದು ತಿಂದೆ ಪೂಜೆ ಎಲ್ಲ ಮುಗಿದು ಒಂದು ಎರಡು ನಿಮಿಷಕ್ಕೆ ನನ್ನ ಮಗ ಎದ್ದ ನೋಡಿ ಎರಡೇ ಎರಡು ನಿಮಿಷ ಮುಂಚೆ ಎದ್ದಿದ್ದ ಅಂದರೆ ಪೂಜೆ ಕಂಪ್ಲೀಟ್ ಆಗಿರಲಿಲ್ಲ ಎರಡು ನಿಮಿಷ ಲೇಟಾಗಿ ಎದ್ದಿದ್ದಕ್ಕೆ ಪೂಜೆ ನಂದು ಕಂಪ್ಲೀಟ್ ಆಯಿತು ನೋಡಿ ಪೂರ್ತಿಯಾಗಿ ಇವಾಗ ಪೂಜೆ ಮುಗೀತು ಮತ್ತೆ ಎಲ್ಲ ಕರ್ಪೂರ ಮತ್ತು ಉದ್ಬಟ್ಟಿ ಉದ್ಬತ್ತಿ ಬೆಳ್ಳೆ ಆರತಿ ಇತ್ತು ಆರತಿಯಿಂದ ನಾನು ಶಿವಲಿಂಗಾಗೆ ಆರತಿ ಕೂಡ ಮಾಡಿದೆ ಹಳ್ಳಿ ತಟ್ಟೆನ ನಾನು ಶಿವಲಿಂಗನ ಕೆಳಗೆ ಇಟ್ಟಿದ್ದ ಕಾರಣಕ್ಕೆ ನಾನು ಆರತಿ ಮೇಲಿರೋ ಎಲ್ಲ ಸಾಮಾನ ಬೇರೆ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ ನೋಡಿ ಫೈನಲಿ ನನಗೆ ಒಂದು ಬಿಲ್ವ ಪತ್ರೆ ಸಿಕ್ತು ಅದನ್ನು ನಾನು ತಂದು ಶಿವಲಿಂಗಾಗೆ ಅರ್ಪಿಸಿದ್ದೆ ಇವಾಗ ಪರಿಪೂರ್ಣ ಆಯಿತು ನೋಡಿ ಶಿವರಾತ್ರಿ ದನ ಎದ್ದ ತಕ್ಷಣ ನನ್ನ ಮಗ ನೋಡಿ ದೇವರ ಕೊನೆ ಮುಂದೆ ಕೂತು ಅವನು ಕೂಡ ಶಿವಲಿಂಗನ ಪೂಜೆ ಮಾಡಬೇಕು ಅಂತ ಇದ್ದ ನಂಗಂತೂ ನೋಡಿ ತುಂಬಾ ಖುಷಿ ಆಯಿತು ನಂತರ ಇಬ್ರು ರೆಡಿಯಾಗಿ ನಾವು ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ವಿ ಸಾನು ಕೂಡ ನಮ್ಮ ಜೊತೆ ಬಂದಿದಳು ನಮ್ಮ ಮನೆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿತ್ತು ಅಲ್ಲಿ ಸಾನು ಮತ್ತು ನಾನು ವಿರಾಜ್ ಹೋಗಿ ದರ್ಶನ ಮಾಡಿ ಬಂದ್ವಿ ದೇವಸ್ಥಾನದ ಹೆಸರು ಏನಂದರೆ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಶಿವಲಿಂಗ ದೇವಸ್ಥಾನ ಹೋದ ವರ್ಷ ನಾನು ನಾನು ಇಲ್ಲಿ ಇರಲಿಲ್ಲ ವಿರಾಜ್ ಒನ್ ಮಂತ್ ಡೌನ್ ಇದ್ದ ಮದುವೆಯಾಗಿ ಮೊದಲನೆಯ ವರ್ಷಕ್ಕೆ ನಾನು ಶಿವರಾತ್ರಿ ಮುಗಿಸಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ಎರಡನೇ ವರ್ಷ ನನಗೆ ಬರೋಕ್ಕಾಗಲಿಲ್ಲ ಅಲ್ಲಿ ಅಮ್ಮನ ಮನೆಯಲ್ಲಿ ಇದ್ದ ಕಾರಣಕ್ಕೆ ನೋಡಿ ಈ ವರ್ಷ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಈ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂದರೆ ಹೋಮ ಹವನ ವಿಶೇಷವಾದ ರೀತಿಯಲ್ಲಿ ಶಿವರಾತ್ರಿಯನ್ನು ಆಚರಿಸಿದ್ರು ಈ ತರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಸ್ವಲ್ಪ ಕುತ್ತು ದರ್ಶನ ಮಾಡಿ ಹೋಗೋದ್ರಿಂದ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಕೂಡ ಸಿಗುತ್ತೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಈಶ್ವರ ಜೊತೆಗೆ ಪಾರ್ವತಿ ಹಾಗೂ ಗಣೇಶನ ಮೂರ್ತಿಯನ್ನು ಪೂಜೆ ಮಾಡಿದ್ರು ಶಿವರಾತ್ರಿ ಇರೋ ಕಾರಣಕ್ಕೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ನಾವು ಮುಂಜಾನೆ ಏಳು ಏಳುವರೆಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಬೇಗನೆ ಬೇಗನೆ ದೇವಸ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬಂದ್ವಿ ಶಿವಲಿಂಗಾಗೂ ಕೂಡ ನೋಡಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಹೂವಿನಿಂದ ಚೆನ್ನಾಗಿ ಅಲಂಕಾರ ಮಾಡಿದರು ಸ್ವಾಮೀಜಿಯವರು ನಮ್ಮ ವಿರಾಜನ ಒಳಗಡೆ ಕೂರಿಸಿ ಫೋಟೋ ಹೊಡಿಲಿಕ್ಕೆ ಬಿಟ್ಟರು ವಿರಾಜ್ನ ಒಳಗಡೆ ಕರ್ಕೊಂಡು ಹೋಗಿ ಆಶೀರ್ವಾದನೂ ಕೊಟ್ಟರು ಸ್ವಾಮೀಜಿಯವರು ಯಾವ ರೀತಿ ಕೂತ್ಕೊಂಡಿದ್ದಾನೆ ಅಂತ ವಿರಾಜ್ ಮೂರಲ್ಲಿ ಹಿರಿಯರು ಎಲ್ಲರೂ ಸೇರಿ ಹೊಲದಲ್ಲಿ ಶಿವಲಿಂಗನ ಮಾಡಿ ಪೂಜೆ ಮಾಡುವ ಒಂದು ಪದ್ಧತಿ ಇದೆ ಅಲ್ಲಿ ನನಗೆ ಹೋಗ್ಲಿಕ್ಕಾಗಲಿಲ್ಲ ಆಗಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ನಂತರ ನೋಡಿ ಉಪವಾಸಕ್ಕೆ ಏನು ಬೇಕೋ ಅದನ್ನು ನಾನು ಮಾಡ್ತಾಯಿದ್ದೆ ಶಾಬುದನಿಯನ್ನು ನೆನೆ ಹಾಕಿ ಅದನ್ನ ಕಿಚಡಿ ಕೂಡ ಅಂತಾರೆ ನಮ್ಮ ಸೈಡ್ ಎಲ್ಲ ಬಗರ್ ಕೂಡ ಅಂತಾರೆ ಉಪ್ಪಿಟ್ಟು ಕೂಡ ಅಂತಾರೆ ಉಪವಾಸ ಇದ್ದಾಗ ಮಾಡಿ ತಿಂತೀವಿ ನಾವು ನಮ್ಮೂರಲ್ಲಿ ಶಿವರಾತ್ರಿ ದಿನ ನೋಡಿ ಹೊಲಕ್ಕೆ ಹೋಗಿ ಒಂದು ಎರಡು ಮೂರು ಹಿರಿಯರು ಹೋಗಿ ಮಣ್ಣಿನಿಂದ ಶಿವಲಿಂಗಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರಂತೆ ನನಗೂ ಗೊತ್ತಿರಲಿಲ್ಲ ಮತ್ತೆ ಅವರು ಹೇಳಿದ್ರು ಅದು ವಿಡಿಯೋನು ಮಿಸ್ ಆಯ್ತು ಮತ್ತೆ ಇವ್ನಿಂಗ್ ಭಜನೆ ಕೂಡ ಇತ್ತು ಅವಾಗೂ ಕೂಡ ಹೋಗಲಿಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಅವರ ಇನ್ನೊಂದು ಸಲ ಅವು ಎರಡೂ ಕೂಡಿ ನಾನು ವಿಡಿಯೋ ಮಾಡ್ಬೇಕಂತ ಇದ್ದೀನಿ ನೋಡಿ ಸಾಬೂದನಿ ಉಪ್ಪಿಟ್ಟು ಇವಾಗ ರೆಡಿ ಆಯಿತು ಇದರೊಳಗೆ ನಾನು ಟರ್ಮರಿಕ್ ಹಾಕೋದಿಲ್ಲ ನನಗೆ ಈ ಥರ ವೈಟೇ ಇಷ್ಟ ಆಗುತ್ತೆ ಏನಲ್ಲಿ ಶೇಂಗಾ ಪುಡಿ ಹಾಕಿ ಉಪ್ಪಿಟ್ಟು ರೆಡಿ ಆಯಿತು ಈವ್ನಿಂಗ್ ಕೂಡ ನಾನು ಸಾಬುದನಿ ಹಾಕಿ ಪಾಯಸ ಮಾಡಿದ್ದೆ ಇಷ್ಟು ಇವತ್ತಿನ ಬ್ಲಾಗ್ ఈ వీడియో ఏకంత అనిస్తోని మీకు కామెంట్ ಮಾಡಿ తెలియజేయ్ థాంక్యూ ఫర్ వాచింగ్ కీప్ సపోర్ట్